ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋ ಸಮೃದ್ಧಿ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ಉದ್ಯೋಗಗಳ ರಾಜ್ಯ ವಿಮಾ ನಿಗಮ ಕರ್ನಾಟಕದಲ್ಲಿ ಖಾಲಿ ಇರುವ ಉದ್ಯೋಗ ನೇಮಕಾತಿ ಸೂಚನೆಯನ್ನು ಪ್ರಕಟಿಸಲಾಗಿದೆ. ಆದರೆ ಹಾಗೂ ಆಸಕ್ತಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ನಿಗದಿಪಡಿಸುವ ದಿನಾಂಕದ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ಉದ್ಯೋಗಗಳ ಅನುಸಾರವಾಗಿ ವಿದ್ಯಾರ್ಥಿ ವಯೋಮಿತಿ ವೇತನ ಶ್ರೇಣಿ ಅರ್ಜಿಲ್ಕ ಸೇರಿದಂತೆ ಮುಂತಾದ ಮಾಹಿತಿಯನ್ನು ತಳಗೆ ನೀಡಲಾಗಿದೆ. ಅರ್ಜಿಸುವ ಮುನ್ನ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಸರಿಯಾಗಿ ಓದಿಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸಬೇಕು. ನೇಮಕಾತಿ ಸಂಸ್ಥೆ ಉದ್ಯೋಗಿಗಳ ರಾಜ್ಯ ವಿಮಾ ನಿಗಮ ಕರ್ನಾಟಕ. ಉದ್ಯೋಗಗಳ ಸ್ಥಳ ಕಲಬುರಗಿ. ಉದ್ಯೋಗಗಳ ಸಂಖ್ಯೆ 95. ವೇತನ ಶ್ರೇಣಿ 1 ಲಕ್ಷದಿಂದ 2,11,878 ರೂಪಾಯಿವರೆಗೆ. ಶೈಕ್ಷಣಿಕ ಅರ್ಹತೆ ಸೀನಿಯರ್ ರೆಸಿಡೆಂಟ್ ಸ್ನಾತಕೋತ್ತರ ಪದವಿ MD MS DNB ಪ್ರೊಸೆಸ್ ನಿಯಮಗಳ ಪ್ರಕಾರ ಅಸೋಸಿಯೇಟ್ ಪ್ರೊಸೆಸರ್ ನಿಯಮಗಳ ಪ್ರಕಾರ ಸಹಾಯಕ ಪ್ರಾಧ್ಯಾಪಕ ನಿಯಮಗಳ ಪ್ರಕಾರ ಪಾರ್ಟ್ ಟೈಮ್ ಸೂಪರ್ ಸ್ಪೆಷಲಿಸ್ಟ್ MBBS ಸ್ನಾತಕೋತ್ತರ ಪದವಿ DM MCHC DNB. ವಯೋಮಿತಿ ಸೀನಿಯರ್ ರೆಸಿಡೆಂಟ್ ಗರಿಷ್ಠ 44 ವರ್ಷ, ಪ್ರೊಸೆಸ್ ಗರಿಷ್ಠ 69 ವರ್ಷ, ಅಸೋಸಿಯೇಟ್ ಪ್ರೊಸೆಸರ್ ಗರಿಷ್ಠ 69 ವರ್ಷ, ಸಹಾಯಕ ಪ್ರಾಧ್ಯಾಪಕ ಗರಿಷ್ಠ 69 ವರ್ಷ, ಪಾರ್ಟ್ ಟೈಮ್ ಸೂಪರ್ ಸ್ಪೆಷಲಿಸ್ಟ್ ಗರಿಷ್ಠ 64 ವರ್ಷ. ಹುದ್ದೆಗಳ ವಿವರ ಸೀನಿಯರ್ ರೆಸಿಡೆಂಟ್ 47, ಪ್ರೊಸೆಸರ್ 5, ಅಸೋಸಿಯೇಟ್ ಪ್ರೊಸೆಸರ್ 20, ಸಹಾಯಕ ಪ್ರಾಧ್ಯಾಪಕ 17, ಪಾರ್ಟ್ ಟೈಮ್ ಸೂಪರ್ ಸ್ಪೆಷಲಿಸ್ಟ್ 6. ವೇತನ ಶ್ರೇಣಿ ಸೀನಿಯರ್ ರೆಸಿಡೆಂಟರ್ 1,21,048 ರೂಪಾಯಿ, ಪ್ರೊಸೆಸರ್ 2,11,878 ರೂಪಾಯಿ, ಅಸೋಸಿಯೇಟ್ ಪ್ರೊಸೆಸರ್ 1,40,894 ರೂಪಾಯಿ, ಸಹಾಯಕ ಪ್ರಾಧ್ಯಾಪಕ 1,21,048 ರೂಪಾಯಿ, ಪಾರ್ಟ್ ಟೈಮ್ ಸೂಪರ್ ಸ್ಪೆಷಲಿಸ್ಟ್ 1,00,000 ರೂಪಾಯಿ. ಅರ್ಜಿ ಶುಲ್ಕ SC ST ಮಹಿಳಾ ESIC ಅಭ್ಯರ್ಥಿಗಳಿಗೆ ಶುಲ್ಕ ಇಲ್ಲ, ಇತರೆ ಎಲ್ಲ ಅಭ್ಯರ್ಥಿಗೆ 300 ರೂಪಾಯಿ. ಪಾವತಿಸುವ ವಿಧಾನ DD ಡಿಮ್ಯಾಂಡ್ ಡ್ರಾಫ್ಟ್ ನೇರ ಸಂದರ್ಶನ. ಆಸಕ್ತಿ ಹಾಗೂ ಅರ್ಹ ಅಭ್ಯರ್ಥಿಗಳು ಅಗತ್ಯ ದಾಖಲೆಯೊಂದಿಗೆ ಅಧಿಕೃತ ಸೂಚನೆಯನ್ನು ಉಲ್ಲೇಖಿಸಿದಂತೆ ದಿನಾಂಕ 29/5/2023 ವಾಕ್ ಇನ್ ಇಂಟರ್ವ್ಯೂಗೆ ಹಾಜರಾಗಬೇಕು. ವಿಳಾಸ ESI ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಕಲಬುರಗಿ ಕರ್ನಾಟಕ. ಪ್ರಮುಖ ದಿನಾಂಕಗಳು ಅಧಿಸೂಚನೆ ಹೊರಡಿಸಿದ ದಿನಾಂಕ 8/5/2023, ನೇರ ಸಂದರ್ಶನ ದಿನಾಂಕ ಸೀನಿಯರ್ ಸೆಂಟರ್ 29/5/2023, ಪ್ರೊಸೆಸರ್ 23/5/2023, ಅಸೋಸಿಯೇಟ್ ಪ್ರೊಸೆಸರ್ 23/5/2023, ಸಹಾಯಕ ಪ್ರಾಧ್ಯಾಪಕ 23/5/2023, ಪಾರ್ಟ್ ಟೈಮ್ ಸೂಪರ್ ಸ್ಪೆಷಲಿಸ್ಟ್ 23/5/2023. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.